ಓಕೆ, ನಿಮಗೆ ಯಾರ ಹತ್ರ ಮಾತಾಡಿದೆ ಅವ್ರಿಗೊಂದು ಇದಿದೆ, ಚಿಂತನೆ ಇದೆ, ಬಾಯಿಗೆ ಬಂದಾಗ ಮಾತಾಡ್ತಕೊಳ್ತಾರೆ ಜನ. ಓಕೆ, ಭಗವಂತ ಹಾಗಿದ್ದಾನೆ, ಭಗವಂತ ಹೀಗಿದ್ದಾನೆ, ನೀನು ಹಾಗಿರಬೇಕು, ನೀನು ಹೀಗಿರಬೇಕು. ದಿ ವರ್ಲ್ಡ್ ಈಸ್ ಫುಲ್ ಆಫ್ ಥಾಟ್ ಪ್ರೊಸೆಸಸ್, ಫಿಲಾಸಫೀಸ್. ದಿಸ್ ಈಸ್ ರೈಟ್, ದ್ಯಾಟ್ ಈಸ್ ರಾಂಗ್, ದಿಸ್ ಗಾಡ್ ಇಸ್ ಲೈಕ್ ದಿಸ್, ಯು ಶುಡ್ ಬಿ ಲೈಕ್ ದಿಸ್, ಯು ಶುಡ್ ಬಿ ಲೈಕ್ ದ್ಯಾಟ್. ಯು ಆರ್ ದ ಬಾಡಿ, ದೇಹ ನಾನು, ಯು ಆರ್ ದಿ ಇಂಟಲೆಕ್ಟ್, ಬುದ್ಧಿ ನಾನು, ಯು ಆರ್ ದ ಮೈಂಡ್, ಮನಸ್ಸು ನಾನು, ಅಂತ ಹೇಳಿ ಪ್ರಪಂಚದಲ್ಲಿ ಹೇಳೋರು ಬೇಕಾದಷ್ಟು ತತ್ವಗಳಿದ್ದಾವೆ, ಬೇಕಾದಷ್ಟು ತತ್ವಗಳು, ನೀವು ಎಷ್ಟು ಬೇಕಾದಷ್ಟು ಸಿಗುತ್ತೆ. ದೇರ್ ಆರ್ ಮೆನಿ ಮೆನಿ ವೆರೈಟೀಸ್ ಆಫ್ ಫಿಲಾಸಫೀಸ್ ಇನ್ ದ ವರ್ಲ್ಡ್. ಓಕೆ, ಆ್ಯಂಡ್ ದೇರ್ ಆರ್ ಫಿಲಾಸಫಿ ಇನ್ ದ ವರ್ಲ್ಡ್ ವಿಚ್ ಸೇಸ್ ದೇರ್ ಇಸ್ ನಥಿಂಗ್ ಇಸ್ ದೇರ್ ಆಲ್ಸೋ, ಏನೂ ಇಲ್ಲ, ಶೂನ್ಯ ಅಂತ ಹೇಳೋರಿದ್ದಾರೆ. ಆಯಿತಾ, ಇವರೆಲ್ಲ ಆಲ್ ದಿಸ್ ಫಿಲಾಸಫರ್ಸ್ ಆರ್ ಇಗ್ನೋರೆಂಟ್, ಅಜ್ಞಾನಿಗಳು. ಓಕೆ, ಎಂಥ ಅಜ್ಞಾನಿಗಳು? ಕುರುಡರು, ದೇ ಆರ್ ಬ್ಲೈಂಡ್ ಪೀಪಲ್, ಕುರುಡರು, ಜ್ಞಾನ ಇಲ್ಲ, ದೇ ಡೋಂಟ್ ನೋ ವಾಟ್ ಇಸ್ ರಿಯಾಲಿಟಿ, ಆತ್ಮಜ್ಞಾನ ಇಲ್ಲ, ಕುರುಡರು. ಆ ಒಬ್ಬ ಕುರುಡನ ಬೆಳಕು ಕೇಳಿದ್ರೆ ಅವ್ನು ತೋರಿಸ್ಲಿಕ್ಕೆ ಆಗಲ್ಲ ಅವನಿಗೆ, ಎ ಬ್ಲೈಂಡ್ ಮ್ಯಾನ್ ಕೆನಾಟ್ ಶೋ ದಿ ಲೈಟ್. ಓಕೆ, ಅವ್ರ ಮಕ್ಕಳ ಹಾಗೆ ಕೆಲವರು ಕುರುಡರು, ಕೆಲವರು ಮಕ್ಕಳ ಹಾಗೆ, ಮಕ್ಕಳಿಗೆ ಪಾಪ ಏನು ಜ್ಞಾನ ಇಲ್ಲ, ಚಿಲ್ಡ್ರನ್ ಡೋಂಟ್ ನೋ ಎನಿಥಿಂಗ್, ದೇ ಆರ್ ಲೈಕ್ ಚಿಲ್ಡ್ರನ್, ದೇ ಆರ್ ಲೈಕ್ ವುಮೆನ್, ಹೆಂಗಸು ಅಂತ. ಇಲ್ಲಿ ಹೆಂಗಸು ಅಂದರೆ ಎಲ್ಲ ಹೆಂಗಸರ ಬಗ್ಗೆ ಹೇಳ್ತಾ ಇಲ್ಲ, ಹೆಂಗಸು ಅಂದರೆ ದೇಹಾಭಿಮಾನ ಜಾಸ್ತಿ ಇದ್ದವ್ರಿಗೆ ಹೆಂಗಸು ಅಂತ ಹೇಳೋದು, ಐ ಆಮ್ ದ ಬಾಡಿ ಅಂತ. ಓಕೆ, ಅದು ಹೆಂಗಸರಿಗೆ ವಿಶೇಷ ಆಗಿರ್ತದೆ, ನಾನು ಚೆನ್ನಾಗಿ ಕಾಣಬೇಕು ಅಂತ, ಅದಕ್ಕೆ ಹೆಂಗಸು ಅಂತ ಹೇಳ್ತಾರೆ. ನಾನು ಅಂದರೆ ಅವ್ರಿಗೆ ಹೆಂಗೆ ದೇಹ, ದ ಬಾಡಿ. ಸೊ ಇವರು ಹಾಗೆ ಕುರುಡ್ರ ಹಾಗೆ, ಮಕ್ಕಳ ಹಾಗೆ, ಹೆಂಗಸರ ಹಾಗೆ ಅಂತ. ಹೆಂಗಸರ ಅಂದರೆ ದೇಹಾಭಿಮಾನ ಇದ್ದವ್ರ ಹಾಗೆ, ಅವ್ರಿಗೆ ಜ್ಞಾನ ಇಲ್ಲ, ದೇ ಡೋಂಟ್ ಹ್ಯಾವ್. ಸೊ ದೀಸ್ ದೋಸ್ ಹೂ ಥಿಂಕ್ ದಟ್ ದೇ ಗಿವ್ ದ ಡಿಫರೆಂಟ್ ಫಿಲಾಸಫೀಸ್, ದೇರ್ ಆರ್ ಹಂಡ್ರೆಡ್ಸ್ ಆಫ್ ಫಿಲಾಸಫೀಸ್, ಎವ್ರಿ ಬಿಟ್ ಟೀಚಸ್ ದಿಸ್ ಇಸ್ ರೈಟ್, ದಟ್ ಇಸ್ ದಿಸ್ ಇಸ್ ದ ವೇ. ದೇ ಡೋಂಟ್ ಹ್ಯಾವ್ ಎನಿ ನಾಲೆಜ್, ದೇ ಆರ್ ಲೈಕ್ ಬ್ಲೈಂಡ್ ಪೀಪಲ್, ಎ ಬ್ಲೈಂಡ್ ಪರ್ಸನ್ ಕೆನಾಟ್ ಶೋ ದಿ ಲೈಟ್. ಆ ಕುರುಡ ದಾರಿ ಕಾಣಿಸ್ಲಿಕ್ಕೆ ಆಗೋದಿಲ್ಲ. ಓನ್ಲಿ ಒನ್ ಹೂ ಹ್ಯಾಸ್ ಅಂಡರ್ಸ್ಟುಡ್ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ವಾಕ್ಯದ ಅರ್ಥ, ಒನ್ ಹೂ ಹ್ಯಾಸ್ ರಿಯಲಿ ಅಂಡರ್ಸ್ಟುಡ್ ದಿ ತತ್ವಮಸಿ ವಾಕ್ಯ ಫ್ರಮ್ ಗುರು, ಹೀ ಕ್ಯಾನ್ ಓನ್ಲಿ, ಯಾರು ತತ್ವಮಸಿ ವಾಕ್ಯದ ಅರ್ಥವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ತತ್ವಮಸಿ ವಾಕ್ಯದ ಅರ್ಥವನ್ನು, ವೇದಾಂತ ವಾಕ್ಯವನ್ನು ಗುರುವಿಂದ ತಿಳ್ಕೊಂಡು ತಾನು ಮುಕ್ತನಾಗಿದ್ದಾನೆ, ಅವನು ಬೆಳಕಿದ್ದ ಹಾಗೆ, ಹೀ ಈಸ್ ಓನ್ಲಿ, ಹೀ ಕ್ಯಾನ್ ಓನ್ಲಿ ಶೋ ದಿ ಲೈಟ್, ಅವನು ಮಾತ್ರ ಬೆಳಕು ತೋರಿಸಲು ಸಾಧ್ಯ ಉಳಿದವರಿಗೆ. ಎಂಥ ಬೆಳಕು? ಈ ಅಜ್ಞಾನವೆಂಬ ಕತ್ತಲೆಯಿಂದ ಎಚ್ಚರಗೊಳಿಸುವ ಬೆಳಕು. ಫ್ರಮ್ ದಿ ಡಾರ್ಕ್ನೆಸ್ ಆಫ್ ದಿಸ್ ಇಗ್ನೋರೆನ್ಸ್ ಹೀ ಕ್ಯಾನ್ ವೇಕ್ ಯು ಅಪ್, ಹೀ ಕ್ಯಾನ್ ಶೋ ದಿ ಲೈಟ್, ಅವನು ಬೆಳಕು ತೋರಿಸಲು ಸಾಧ್ಯ. ಹೀ ಕ್ಯಾನ್ ಓನ್ಲಿ ಶೋ ದಿ ಲೈಟ್ ಫ್ರಮ್ ದಿ ಅಜ್ಞಾನ, ಇಗ್ನೋರೆನ್ಸ್, ಡಾರ್ಕ್ನೆಸ್. ಆ್ಯಂಡ್ ಐ ಬೋ ಡೌನ್ ಟು ಸಚ್ ಎ ಗುರು, ಅಂತಹ ಗುರುವಿಗೆ, ಗುರುವಾದ ದಕ್ಷಿಣಾಮೂರ್ತಿಗೆ ನನ್ನ ನಮಸ್ಕಾರಗಳು. ಯಾರು ಆತ್ಮಜ್ಞಾನದಿಂದ ಬೆಳಗ್ತಿದ್ದಾನೆ, ಒನ್ ಹೂ ಈಸ್ ಶೈನಿಂಗ್ ವಿತ್ ದ ಲೈಟ್ ಆಫ್ ಸೆಲ್ಫ್ ನಾಲೆಜ್, ಆ ಆತ್ಮಜ್ಯೋತಿಯ ಬೆಳಕಿನಲ್ಲಿ ಯಾರು ಬೆಳಗ್ತಾ ಇದ್ದಾನೋ, ಒನ್ ಹೂ ಈಸ್ ಶೈನಿಂಗ್ ಇನ್ ದ ಲೈಟ್ ಆಫ್ ದಿ ಸೆಲ್ಫ್ ವಿತ್ ಕ್ಲಾರಿಟಿ, ವಿತ್ ವಿಸ್ಡಮ್, ಸಚ್ ಎ ಪರ್ಸನ್ ಒಂದಿ ಕ್ಯಾನ್ ಶೋ ದಿ ಲೈಟ್, ಅಂಥವ್ರು ಮಾತ್ರ ದಾರಿ ತೋರಿಸ್ತಾ ಇದೆಯಾ. ಉಳಿದವರೆಲ್ಲ ದಾರಿ ತಪ್ಪಿಸ್ತಾರೆ, ಆಲ್ ಅದರ್ ಪೀಪಲ್ ಶೋ ರಾಂಗ್ ಪಾತ್. ಯಾರಿದೆ ಅಂತ ಯಾಕೆ ದೊರೆತಿಸ್ತಾನೆ? ಅಜ್ಞಾನದಿಂದ ಎಚ್ಚರ ಮಾಡ್ತಾನೆ, ಅಜ್ಞಾನದಿಂದ ಎಚ್ಚರ ಪಡಿಸಿ ಮುಕ್ತಿಯ ಮಾರ್ಗವನ್ನು ತೋರಿಸ್ತಾನೆ. ಹಿ ಶೋಸ್ ದಿ ಪಾತ್ ಆಫ್ ಲಿಬರೇಷನ್. ವಿ ಬೋ ಡೌನ್ ಟು ದಕ್ಷಿಣಾಮೂರ್ತಿ, ಅಂಥ ದಕ್ಷಿಣಾಮೂರ್ತಿ ನಮ್ಮ ಸಾಷ್ಟಾಂಗ ಪ್ರಣಾಮಗಳು, ಅಂಥ ಗುರುವೇ ದಕ್ಷಿಣಾಮೂರ್ತಿ. ನೆಕ್ಸ್ಟ್, ದಿವಾಕರೇಂದು ಸದೃಶೋ ಮಾಯಾ ಸಮಾಚಾದನ ಸನ್ಮಾತ್ರ ಕರಣೋಪಸಂಹರಣತೋ ಯೋಗೋ ಸುಷುಪ್ತ ಪುಮಾನ್ ಪ್ರಾಗ ಸ್ವಾಪ್ಸಮಿತಿ ಪ್ರಬೋಧ ಸಮಯೇ ಪ್ರಕೃತ್ಯ ವಿಜ್ಞಾಯತೆ ತಸ್ಮೈ ಶ್ರೀ ಗುರು ಮೂರ್ತಯೇ ನಮಃಿತಂ ಶ್ರೀದಕ್ಷಿಣಾಮೂರ್ತಯೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃಿತಂ ಶ್ರೀದಕ್ಷಿಣಾಮೂರ್ತಯೇ. ಸೂರ್ಯನಿಗೆ ಗ್ರಹಣ ಆದಾಗ
ಕತ್ತಲು ಕವಿತದೆ. ವೆನ್ ದಿ ಡ್ಯೂರಿಂಗ್ ಸೋಲಾರ್ ಎಕ್ಲಿಪ್ಸ್ ಸನ್ ಬಿಕಮ್ಸ್ ಡಾರ್ಕ್, ಯು ಕೆನಾಟ್ ಸಿ ದಿ ಸನ್. ಸೊ ಇನ್ ಅರ್ಲಿಯರ್ ಡೇಸ್ ದೇ ಟೋಲ್ಡ್ ದ ರಾಹು, ಎ ಪ್ಲಾನೆಟ್ ಕಾಲ್ಡ್ ರಾಹು ಹ್ಯಾಸ್ ಈಟನ್ ದಿ ಸನ್. ಸೂರ್ಯನನ್ನು ರಾಹುಗ್ರಸ್ತ ಅಂತ ಹೇಳ್ತಾರೆ. ರಾಹು ಹ್ಯಾಸ್ ಟೇಕನ್ ಓವರ್ ದಿ ಸನ್. ದಟ್ಸ್ ವೈ ಯು ಕೆನಾಟ್ ಸಿ ದಿ ಸನ್. ಸನ್ ಸೂರ್ಯ ಕಾಣೋದಿಲ್ಲ. ಆ ಗ್ರಹಣ ಮುಗಿದ ಮೇಲೆ ಸೂರ್ಯ ಕಾಣ್ತದೆ. ಆಫ್ಟರ್ ಸೋಲಾರ್ ಎಕ್ಲಿಪ್ಸ್ ಯು ಕ್ಯಾನ್ ಸಿ ದಿ ಸನ್, ರೈಟ್? ಸೊ ದಿ ಗ್ರಹಣ ವಾಸ್ ಟೆಂಪರರಿ. ಆ ರಾಹು ಸೂರ್ಯನ ತಿಂದಾಕೋದು ಏನದು ಕ್ಷಣಿಕ. ಸೂರ್ಯನಿಗೇನೂ ಆಗಿಲ್ಲ, ನಥಿಂಗ್ ಹ್ಯಾಸ್ ಹ್ಯಾಪನ್ ಟು ಸನ್. ಸನ್ ವಾಸ್ ದೇರ್ ಅರ್ಲಿಯರ್, ಸನ್ ಇಸ್ ದೇರ್ ನೌ. ಡ್ಯೂರಿಂಗ್ ಗ್ರಹಣ ಆಲ್ಸೋ ಸನ್ ಇಸ್ ದೇರ್, ಆಫ್ಟರ್ ಗ್ರಹಣ ಆಲ್ಸೋ ಸನ್ ಇಸ್ ದೇರ್. ನಥಿಂಗ್ ಹ್ಯಾಪನ್ಸ್ ಟು ಸನ್. ಸೂರ್ಯನ ಏನಾಗಲ್ಲ ಗ್ರಹಣ ಕಾಲದಲ್ಲಿ, ನಮಗೆ ಹಾಕಿ ಕಾಣ್ತದೆ. ಇಟ್ ಅಪಿಯರ್ಸ್ ಟು ಬಿ ಸೋ ಫಾರ್ ದಿ ಪರ್ಸನ್ ಹೂ ಇಸ್ ಅಬ್ಸರ್ವಿಂಗ್. ನೋಡ್ತಾ ಇರೋ ಏನಾಗ ಕಾಣ್ತದೆ, ದಿಸ್ ಡ್ಯೂರಿಂಗ್ ಗ್ರಹಣ, ಡ್ಯೂರಿಂಗ್ ಎಕ್ಲಿಪ್ಸ್ ಸನ್ ಹ್ಯಾಸ್ ಡಿಸಪಿಯರ್ಡ್ ಮೊಮೆಂಟಲಿ. ಬಟ್ ಆಫ್ಟರ್ ದ ಎಕ್ಲಿಪ್ಸ್ ಇಸ್ ಓವರ್, ಹಿ ರಿಯಲೈಸ್ ದ ಸನ್ ವಾಸ್ ದೇರ್ ಆಲ್ ದ ಟೈಮ್. ಸನ್ ನಥಿಂಗ್ ಹ್ಯಾಸ್ ಹ್ಯಾಪನ್ ಟು ಸನ್. ಸೂರ್ಯ ಏನೂ ಆಗಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸಿಮಿಲರ್ಲಿ ವಾನ್ಸ್ ಯು ವೇಕಪ್ ಫ್ರಮ್ ದಿ ಅಜ್ಞಾನ, ಅಜ್ಞಾನದಿಂದ ಎದ್ದಾಗ ಎಚ್ಚರ ಆದಾಗ ಆ ಶುದ್ಧ ನಾನು ಯಾವಾಗಲೂ ಏನೂ ಆಗಿರಲಿಲ್ಲ ಅಂತ ಗೊತ್ತಾಗುತ್ತೆ. ಯು ರಿಯಲೈಸ್ ದ ಪ್ಯೂರ್ ಐ, ಪ್ಯೂರ್ ಕಾನ್ಷಿಯಸ್ನೆಸ್ ಐ, ನಥಿಂಗ್ ಎಸ್ ಚೇಂಜ್. ಓಕೆ, ನೆವರ್ ನೋ ಚೇಂಜಸ್ ಹ್ಯಾಪನ್ ಫಾರ್ ಪ್ಯೂರ್ ಐ. ಆತ್ಮಸೂರ್ಯನಿಗೆ ಏನೂ ಆಗಿಲ್ಲ, ಆತ್ಮನಿಗೆ ಏನೂ ಆಗಿಲ್ಲ. ದಿ ಸೆಲ್ಫ್ ಹ್ಯಾಸ್ ನಾಟ್ ಚೇಂಜ್ ಇಟ್ ಆಲ್. ಬಟ್ ಬಿಕಾಸ್ ಆಫ್ ದಿ ಮೈಂಡ್, ಇಗ್ನೋರೆನ್ಸ್ ಇನ್ ದ ಮೈಂಡ್, ಯು ಹ್ಯಾವ್ ಫಾರ್ಗಾಟನ್ ದಿ ಸೆಲ್ಫ್. ಮನಸ್ಸಿನಲ್ಲಿ ಅಜ್ಞಾನ ತುಂಬಿಕೊಂಡಾಗ ಆತ್ಮ ಮರೆಯಾದಾಗ ಕಾಣ್ತದೆ, ಆತ್ಮ ಇಲ್ದಿದ್ದಾಗ ಕಾಣ್ತದೆ, ಆತ್ಮನೇ ದೇಹ ಆಗಿ ಕಾಣ್ತದೆ, ಅಜ್ಞಾನ ಆವರಿಸ್ಕೊಳ್ತದೆ. ವೆನ್ ದ ಮೈಂಡ್ ಈಸ್ ಫುಲ್ ಆಫ್ ಇಗ್ನೋರೆನ್ಸ್, ದಿ ಸೆಲ್ಫ್ ಈಸ್ ಫಾರ್ಗಾಟನ್ ಆ್ಯಂಡ್ ಬಾಡಿ ಅಪಿಯರ್ಸ್ ಟು ಬಿ ಸೆಲ್ಫ್. ಬಟ್ ಒನ್ಸ್ ಯು ಗೆಟ್ ಜ್ಞಾನ, ದಿ ಇಗ್ನೋರೆನ್ಸ್ ಡಿಸಪಿಯರ್ಸ್. ಆ ಅಜ್ಞಾನ ಹೋಗ್ಬಿಡ್ತದೆ ಯಾವಾಗ ಜ್ಞಾನ ಬಂದಾಗ. ಆವಾಗೇನಾಗುತ್ತೆ, ಶುದ್ಧ ಚೈತನ್ಯ ನಾನು ಅನ್ನೋ ಸೂರ್ಯ ಬೆಳಗ್ತದೆ. ಆ ಅಜ್ಞಾನ ಇದ್ದಾಗ ಆ ಸೂರ್ಯನ ಆತ್ಮನ ಅರಿವು ಮರೆತು ಬಿಡ್ತದೆ, ಆತ್ಮ ಕಾಣುವುದಿಲ್ಲ. ವೆನ್ ದಿ ಡ್ಯೂರಿಂಗ್ ಇಗ್ನೋರೆನ್ಸ್ ದ ಸೆಲ್ಫ್ ಈಸ್ ಫಾರ್ಗಾಟನ್. ಬಟ್ ದ ಮೊಮೆಂಟ್ ಯು ಗೆಟ್ ಜ್ಞಾನ ಬೈ ದ ಟೀಚಿಂಗ್ ಆಫ್ ದ ಗ್ರೇಸ್ ಆಫ್ ದಿ ಮಾಸ್ಟರ್ ಸದ್ಗುರು, ಯು ರಿಯಲೈಸ್ ಐ ಆಮ್ ದಿ ಆತ್ಮ, ನಾನೇ ಆತ್ಮ, ಆತ್ಮ ಆಗಿದ್ದೆ, ನಥಿಂಗ್ ಹ್ಯಾಸ್ ಹ್ಯಾಪನ್ ಟು ಮೀ ಎನಿ ಟೈಮ್ ಅಂತ ಅರ್ಥ ಆಗ್ತದೆ. ಅಂಥ ಗುರುವಿಗೆ, ಗುರುವಾದ ದಕ್ಷಿಣಾಮೂರ್ತಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ವಿ ಬೋ ಡೌನ್ ಟು ದಿ ಸದ್ಗುರು ಹೂ ಈಸ್ ಆಫ್ ದ ಫಾರ್ಮ್ ಆಫ್ ದಕ್ಷಿಣಾಮೂರ್ತಿ, ಹೂ ಎಕ್ಸಸ್ ಫ್ರಮ್ ದಿ ಇಗ್ನೋರೆನ್ಸ್ ಆಫ್ ದಿ ಸೆಲ್ಫ್. ಆತ್ಮದ ಅಜ್ಞಾನದಿಂದ ನಮ್ಮನ್ನು ಎಚ್ಚರ ಮಾಡುವಂಥ ಸದ್ಗುರುವಿಗೆ ನನ್ನ ನಮಸ್ಕಾರಗಳು. ದಕ್ಷಿಣಾಮೂರ್ತಿಗೆ ನನ್ನ ನಮಸ್ಕಾರಗಳು. ಐ ಬೋ ಡೌನ್ ಟು ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಇಸ್ ಅ ಜ್ಞಾನಿ, ದಕ್ಷಿಣಾಮೂರ್ತಿ ಇಸ್ ಅ ಸದ್ಗುರು, ರಿಯಲೈಸ್ಡ್ ಮಾಸ್ಟರ್. ರಿಯಲೈಸ್ಡ್ ಮಾಸ್ಟರ್ ಹ್ಯಾಸ್ ಅ ಸೈನ್. ಯು ಹ್ಯಾವ್ ಸೀನ್ ದ ಪೊಲಿಟಿಷಿಯನ್ಸ್ ಹ್ಯಾವ್ ಎ ಸೈನ್, ವಿ ವಿಕ್ಟ್ರಿ, ರೈಟ್? ಸೊ ಲೈಕ್ ದಟ್ ರಿಯಲೈಸ್ಡ್ ಮಾಸ್ಟರ್ ಹ್ಯಾಸ್ ಅ ಸೈನ್, ದಿಸ್ ಇಸ್ ಸೈನ್, ಇಟ್ಸ್ ಕಾಲ್ಡ್ ಚಿನ್ಮುದ್ರ. ಓಕೆ, ಚಿನ್ಮುದ್ರ ಇಸ್ ಅ ಸೈನ್ ಆಫ್ ದಿ ರಿಯಲೈಸ್ಡ್ ಮಾಸ್ಟರ್. ಓಕೆ, ಸೊ ವಾಟ್ ಈಸ್ ಚಿನ್ಮುದ್ರ? ದಿಸ್ ಈಸ್ ಐ, ದಿಸ್ ಈಸ್ ಹೀ, ಐ ಆ್ಯಂಡ್ ಹೀ ಆರ್ ಒನ್.
ನಾನು ಮತ್ತು ಅವನು ಒಂದಾಗಿದ್ದೇನೆ. ಯಾವಾಗ? ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಅಪೂರ್ಣ ಬಿಟ್ಟಾಗ. ಐ ದಿಸ್ ಫಿಂಗರ್ ಇಸ್ ಶೋರ್ ಫಾರ್ ಯೂಸ್ ಫಾರ್ ಶೋಯಿಂಗ್ ಐ ದಿಸ್ ಫಿಂಗರ್ ಇಸ್ ಶೋರ್ ಫಾರ್ ಹೀ ನಾನು ಮತ್ತು ಅವನು. ಐ ಆ್ಯಂಡ್ ಹಿ ಆರ್ ಒನ್ ವೆನ್ ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ ಇಂಟೆಲೆಕ್ಟ್. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಈ ಮೂರು ಗರಡುಗಳು. ನಾನು ಮತ್ತು ಅವನು ಒಂದೇ. ಸೋ ಅಹಂ ಅಂತ ಯಾರಿಗೆ ಗೊತ್ತಾಗಿದೆ? ಇದು ಒಬ್ಬ ಜ್ಞಾನಿಯಾದ ಗುರುವಿನ ಸಂಕೇತ. ಆಯ್ತಾ? ಚಿನ್ಮುದ್ರೆ ಅಂದರೆ ಇದು. ಒನ್ ಹೂ ಹ್ಯಾಸ್ ರಿಯಲೈಸ್ಡ್ ಮಾಸ್ಟರ್ ಶೋಸ್ ಥ್ರೂ ದಿ ಹ್ಯಾಂಡ್ ಸೈನ್ ದಟ್ ಹೀ ಆ್ಯಂಡ್ ಗಾಡ್ ಆರ್ ಹೀ ಆ್ಯಂಡ್ ದಿಸ್ ಇಂಡಿವಿಜುವಲ್ ಸೆಲ್ಫ್ ಆ್ಯಂಡ್ ಯೂನಿವರ್ಸಲ್ ಸೆಲ್ಫ್ ಆರ್ ಒನ್. ದಿ ಬಾಡಿ, ಮೈಂಡ್, ಇಂಟೆಲೆಕ್ಟ್ ಆರ್ ನಾಟ್ ಮೀ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ಆ ನಾನು, ಆ ಶುದ್ಧ ನಾನು ಸದಾಕಾಲ ಬೆಳಗ್ತಾ ಇದ್ದೇನೆ. ಈ ದೇಹ ಮನಸ್ಸು ಬುದ್ಧಿಯನ್ನು, ದಟ್ ಪ್ಯೂರ್ ಕಾನ್ಷಿಯಸ್ನೆಸ್ ಐ ಶಿವಸ್ವರೂಪ ದೇಹ ಮನಸ್ಸು ಬುದ್ಧಿಯನ್ನು ಬೆಳಗ್ತಾ ಇದೆ. ದಟ್ ಕಾನ್ಷಿಯಸ್ನೆಸ್ ಈಸ್ ಶೈನಿಂಗ್ ಆನ್ ದಿಸ್ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಆಲ್ ದಿ ಟೈಮ್ ಆಸ್ ಚಿದಾಭಾಸ, ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್ ಚಿದಾಭಾಸವಾಗಿ ಬೆಳಗ್ತಾ ಇದೆ. ಓಕೆ. ಆ್ಯಂಡ್ ಹೂ ದಿಸ್ ಒನ್ ಹೂ ಹ್ಯಾಸ್ ರಿಯಲೈಸ್ ದಿಸ್ ಈಸ್ ಕಾಲ್ಡ್ ಸದ್ಗುರು. ಅದನ್ನು ತಿಳ್ಕೊಂಡ್ರೆ ಜ್ಞಾನಿ, ಜೀವನ್ಮುಕ್ತ, ಸದ್ಗುರು. ಆ್ಯಂಡ್ ಹೀ ನೋಸ್ ದಟ್ ಐ ಡಸಂಟ್ ಸಿ ಚೇಂಜ್ ಇನ್ ದ ಚೈಲ್ಡ್ಹುಡ್, ಯೂತ್ ಆರ್ ಓಲ್ಡ್ ಏಜ್. ಸಣ್ಣಾವಸ್ ಬಾಲ್ಯಾವಸ್ಥ, ಯೌವನ, ಮುದುಕ ಆದಾಗಲೂ ಆ ನಾನು ಬದಲಾಗುವುದಿಲ್ಲ ಅಂತ ಗೊತ್ತಿದೆ ಅವನಿಗೆ. ಆಯ್ತಾ? ವೃದ್ಧಾಪ್ಯ, ಎಚ್ಚರ, ಕನಸು, ಗಾಢ ನಿದ್ದೆಯಲ್ಲಿ ಕೂಡ ಅದು ಬದಲಾಗದಂತ ಗೊತ್ತಿದೆ. ಆ ನಾನು, ಆ ನಾನುವೇ ಶಿವಸ್ವರೂಪ. ಆ ನಾನು ಮತ್ತು ಶಿವ ಒಂದೇ. ನಾನು, ನಾನೆಂಬುದು ನಾನಲ್ಲ. ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ ಇಂಟೆಲೆಕ್ಟ್. ಐ ಆಮ್ ಪ್ಯೂರ್ ಕಾನ್ಷಿಯಸ್ನೆಸ್, ಶಿವಸ್ವರೂಪಿ. ಒನ್ ವಿಚ್ ಡಸಂಟ್ ಅಂಡರ್ಗೋ ಎನಿ ಚೇಂಜಸ್ ಇನ್ ದಿ ವೇಕಿಂಗ್ ಸ್ಟೇಟ್, ಡ್ರೀಮ್ ಸ್ಟೇಟ್, ಡೀಪ್ ಸ್ಲೀಪ್ ಸ್ಟೇಟ್, ಚೈಲ್ಡ್ಹುಡ್, ಯೂತ್, ಓಲ್ಡ್ ಏಜ್ ಆ್ಯಂಡ್ ಡೆತ್, ದಟ್ ಐ ಡಸಂಟ್ ಚೇಂಜ್. ಐ ಆಮ್ ದಟ್ ಅನ್ಚೇಂಜಿಂಗ್ ಐ, ಆ ಬದಲಾಗದಿರೋ ನಾನು ಅಂತ ಜ್ಞಾನದಲ್ಲಿ ಯಾರು ಬೆಳಗ್ತಾ ಇದ್ದಾನೆ ಅವನಿಗೆ ಸಂಕೇತ ಚಿನ್ಮುದ್ರೆ. ಅರ್ಥ ಆಯ್ತಾ? ಈ ರಾಜಕಾರಣಿಗಳು, ಪೊಲಿಟಿಷಿಯನ್ಸ್, ಪೊಲಿಟಿಷಿಯನ್ಸ್ ಎಲೆಕ್ಷನ್ ಗೆದ್ಮಾಡ್ಬಿಟ್ಟರೆ ವಿ ಸೈನ್ ತೋರ್ತಾರೆ, ವಿಕ್ಟ್ರಿ ಅಂತ. ಸೊ ಪೊಲಿಟಿಷಿಯನ್ ಶೋ ವಿಕ್ಟ್ರಿ ಸೈನ್ ಆಫ್ಟರ್ ವಿಕ್ಟ್ರಿ, ಆಫ್ಟರ್ ವಿನ್ನಿಂಗ್ ದಿ ಎಲೆಕ್ಷನ್. ಒಬ್ಬ ಜ್ಞಾನಿ ಹ್ಯಾಸ್ ಆಲ್ರೆಡಿ ಹಿ ಹ್ಯಾಸ್ ಬಿಕಮ್ ವಿಕ್ಟೋರಿಯಸ್, ಅವನು ಗೆದ್ದಿದ್ದಾನೆ. ಆ್ಯಂಡ್ ಹಿಸ್ ಸೈನ್ ಈಸ್ ಚಿನ್ಮುದ್ರ. ಸೊ ಸಚ್ಚಿಜ್ಞಾನಿ, ಅಂಥ ಜ್ಞಾನಿಯಾದ ಸದ್ಗುರುವಿಗೆ, ದಕ್ಷಿಣಾಮೂರ್ತಿಗೆ ನಮ್ಮ ನಮನಗಳು. ವಿ ಬೋ ಡೌನ್ ಟು ಜ್ಞಾನಿ ಸದ್ಗುರು, ಸದ್ಗುರು ಹೂ ಈಸ್ ದಕ್ಷಿಣಾಮೂರ್ತಿ ಇನ್ ಫಾರ್ಮ್. ವಿ ಬೋ ಡೌನ್ ಟು ಸಚ್ಚಿಜ್ಞಾನಿ. ನೆಕ್ಸ್ಟ್. ಸ್ವಪ್ನೇ ಜಾಗೃತಿ ವಾಯ ಏಷ ಪುರುಷೋ ಮಾಯಾ ಪರಿಭ್ರಾಮಿತಃ ತಸ್ಮೈ ಶ್ರೀ ಗುರು ಮೂರ್ತಯೇ ನಮ ಇದಂ ಶ್ರೀಲಕ್ಷ್ಮಿಣಾಮೂರ್ತಯೇ ತಸ್ಮೈ ಶ್ರೀ ಗುರು ಮೂರ್ತಯೇ ನಮ ಇದಂ ಶ್ರೀಲಕ್ಷ್ಮಿಣಾಮೂರ್ತಯೇ. ಸಾಮಾನ್ಯ ಜನ ಕರ್ಮ, ಕರ್ಮಫಲ ಇದ್ರ ಬಗ್ಗೆ ಇದು ನಿಜ ಅಂತ ನಂಬ್ತಾರೆ. ಕರ್ಮ ಮತ್ತು ಕರ್ಮಫಲ, ನಾನು ಮತ್ತು ಭಗವಂತ ಭೇದ ಭಾವ ಮಾಡ್ತಾರೆ. ಭಗವಂತ ಮತ್ತು ನಾನು, ಯಾಕಂದ್ರೆ ದೇಹ ಭಾವ ಇದೆ, ಜೀವಭಾವ ಇದೆ. ಜೀವಭಾವದಲ್ಲಿ ನಾನು ಬೇರೆ, ಭಗವಂತ ಬೇರೆ ಅಂತ ಮಾಡ್ತಾರೆ. ಆಯಿತಾ? ತಂದೆ ಬೇರೆ, ಮಗ ಬೇರೆ, ಗುರು ಬೇರೆ, ಶಿಷ್ಯ ಬೇರೆ. ಅಜ್ಞಾನದಲ್ಲಿ ನಾನು ಬೇರೆ, ನೀನು ಬೇರೆ, ನಾನು ಬೇರೆ, ನೀನು ಬೇರೆ ಅಂತ ಚಿಂತೆ ಮಾಡ್ತಾರೆ.
one who are people in ignorance think that there is a cause and effect, karma and karmaphala. There is a separation between the individual consciousness and universal consciousness, individual and God. There is a separation between the father and the son. There is a separation between me and you. Because they think the body as the self. They have a nanu anta bhramede. In that illusion, we see the separation. Once you understand I am the consciousness, all separation vanishes. ನಾನು ಚೈತನ್ಯ ಅಂತ ಹೇಳಿದ್ಮೇಲೆ ಎಲ್ಲ ಬದಲಾವ ಎಲ್ಲೂ ಆ ಭೇದ ಭಾವ ಹೋಗ್ಬಿಡ್ತದೆ. ಒನ್ಸ್ ಇಟ್ ಅಂಡರ್ಸ್ಟ್ಯಾಂಡ್ ದಟ್ ಐ ಆಮ್ ಕಾನ್ಷಿಯಸ್ನೆಸ್, ದಿ ಸಪರೇಷನ್ ಡ್ರಾಪ್ಸ್. ಸೊ ದಿಸ್ ಅವರ್ ಎನ್ಸಿಸ್ಟರ್ ಶೋಡ್ ಇನ್ ದಿ ಫಾರ್ಮ್ ಆಫ್ ಬ್ಯೂಟಿಫುಲ್ ಸಿಂಬಲ್ ಕಾಲ್ಡ್ ನಮಸ್ಕಾರ ಮುದ್ರ. ದಿ ಕಾನ್ಷಿಯಸ್ನೆಸ್ ಇನ್ ಯು ಆ್ಯಂಡ್ ಕಾನ್ಷಿಯಸ್ನೆಸ್ ಇನ್ ಮೀ ಈಸ್ ಒನ್. ನನ್ನೊಳಗಿರೋ ಚೈತನ್ಯ, ನಿನ್ನೊಳಗಿರೋ ಚೈತನ್ಯ, ನನ್ನೊಳಗಿರೋ ಚೈತನ್ಯ, ಭಗವಂತನೊಳಗಿರೋ ಚೈತನ್ಯ, ಎರಡು ಒಂದೇ ಅಂತ ಜೋಡಿಸೋದು. ಎರಡು ಒಂದೇ ಅಂತ, ದೇರ್ ಇಸ್ ನೋ ಟು, ದೇರ್ ಇಸ್ ಸಪರೇಷನ್ ಇಲ್ಲ. ಯಾವುದರಲ್ಲಿ? ಚೈತನ್ಯದಲ್ಲಿ. ದೇಹದಲ್ಲಿ ಬದಲಾವಣೆ ಇದೆ, ದೇಹದಲ್ಲಿ ಬೇರೆ ಇದೆ, ಚೈತನ್ಯದಲ್ಲಿ ಇಲ್ಲ. ಅದು ಹೇಗೆ ಗೊತ್ತಾಗಬೇಕು? ನಮಸ್ಕಾರ ಮಾಡಿ ತಲೆಯನ್ನು ಬಗ್ಸ್ಬೇಕು. ತಲೆಯಲ್ಲಿ ನಾನು ನಾನೆಂಬ ಅಹಂಕಾರ ಹೋಗಬೇಕು. ತಲೆಯಲ್ಲಿ ತುಂಬಿಕೊಂಡಿದೆ ಏನದು? ದೇಹ ನಾನು, ಹೆಂಡತಿ ನಾನು, ಗಂಡಸು ನಾನು ಅಂತ. ದಿ ಕಾನ್ಷಿಯಸ್ನೆಸ್ ಇನ್ ಮೀ ಆ್ಯಂಡ್ ಕಾನ್ಷಿಯಸ್ನೆಸ್ ಈಸ್ ಒನ್. ಓಕೆ, ಆ್ಯಂಡ್ ಬೋ ಯುವರ್ ಹೆಡ್. ದ ಬೋಯಿಂಗ್ ಹೆಡ್ ಇನ್ ಸಿಂಬಲೈಸಸ್ ದಿ ಇಗ್ನೋರೆನ್ಸ್ ಇನ್ ದಿ ಹೆಡ್, ಅಜ್ಞಾನ. I am the body, I am the mind, I am the intellect. When you drop that, all are one. There is no separation between me and you. Nannalli matta nimmalli bere illa. There is no separation between me and the tree. Nanna matta maradalli vyathyasa illa. There is no separation between me and God. Nanna matta bhagavantanalli vyathyasa illa. There is no separation between guru and shishya in consciousness. Guru matta shishyara madhye bheda bhava illa. Tande matta magana madhye bheda bhava illa. Ellavu onde aagirtane. Adu shiva swarupi aagtane. ಅಜ್ಞಾನದಲ್ಲಿ ಜನರು ಭೇದ ಭಾವವೇ ಸತ್ಯ, ದ್ವೈತವೇ ಸತ್ಯ ಅಂತ ಜೀವನ ಮಾಡ್ತಾರೆ. ಇನ್ ಇಗ್ನೋರೆನ್ಸ್ ಪೀಪಲ್ ಲಿವ್ ವಿತ್ ಇಲ್ಯೂಷನ್ ದಟ್ ಡ್ಯುಯಾಲಿಟಿ ಇಸ್ ರಿಯಲ್. ಇದೇ ಸತ್ಯ ಅಂತ ಕೂತ್ಕೊಂಡ್ಬಿಡ್ತಾರೆ. ಏನು ಭೇದ ಭಾವ ಸತ್ಯ ಅಂತ. ಎಲ್ಲಿ ಭೇದ ಭಾವ ಇದೆ ಅಲ್ಲಿ ರಾಗ ದ್ವೇಷಗಳು ಹುಟ್ಕೊಂಡ್ಬಿಡ್ತವೆ. ವ್ಯಾರ್ ದೇರ್ ಇಸ್ ಸಪರೇಷನ್, ದೇರ್ ಇಸ್ ಅಟ್ರಾಕ್ಷನ್ ಅಂಡ್ ರಿಪಲ್ಷನ್. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭಗಳು ಹುಟ್ಟಿಬರ್ತವೆ. ವ್ಯಾರ್ ದೇರ್ ಇಸ್ ನೋ ಸಪರೇಷನ್, ವ್ಯಾರ್ ಇಸ್ ಓನ್ಲಿ ಪೀಸ್. ಎಲ್ಲಿ ಭೇದ ಭಾವ ಇಲ್ಲ ಅಲ್ಲಿ ಶಾಂತಿ ಇದೆ. ಎಲ್ಲಿ ಭೇದ ಭಾವ ಇಲ್ಲ ಅಲ್ಲಿ ಪ್ರೇಮ ಇದೆ. ಆ ಪ್ರೇಮಕ್ಕೆ ಭಕ್ತಿ ಅಂತ ಹೇಳೋದು, ಶಾಂತಿಗೆ ಮುಕ್ತಿ ಅಂತ ಹೇಳೋದು. ಭಕ್ತಿ ಮತ್ತು ಮುಕ್ತಿ ಅವನು ಸೇರ್ಕೊಂಡ್ಬಿಡ್ತದೆ. ವ್ಯಾರ್ ದೇರ್ ಇಸ್ ನೋ ಸಪರೇಷನ್ ದೇರ್ ಇಸ್ ಲವ್, ವ್ಯಾರ್ ದೇರ್ ಇಸ್ ನೋ ಸಪರೇಷನ್ ದೇರ್ ಇಸ್ ಪೀಸ್. ಒನ್ಸ್ ಯು ಸೀ ದಿ ಕಾನ್ಷಿಯಸ್ನೆಸ್ ಇನ್ ಯು, ಯುವರ್ ಕಾನ್ಷಿಯಸ್ನೆಸ್ ಆ್ಯಸ್ ಯು ನಾಟ್ ಇನ್ ಯು, ಯು ಆರ್ ಫ್ರೀ. ಒನ್ ಹೂ ಟೀಚಸ್ ದಿಸ್ ದಕ್ಷಿಣಾಮೂರ್ತಿ, ದಿ ಸದ್ಗುರು, ದಿ ರಿಯಲೈಸ್ಡ್ ಮಾಸ್ಟರ್, ಐ ಬೋ ಡೌನ್ ಟು ಹಿಮ್. ಇದನ್ನು ಯಾರು ಹೇಳ್ಕೊಡ್ತಾರೆ ಅಂತ ಸದ್ಗುರುವಾದ ದಕ್ಷಿಣಾಮೂರ್ತಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಮೈಸೆಲ್ಫ್ ಈಸ್ ಶಿವ, ನನ್ನ ಆತ್ಮ ಶಿವ, ನಾನು ಶಿವಸ್ವರೂಪಿ. ಇಷ್ಟು ಮಾತ್ರ ಅಲ್ಲ, ಶಿವ ಅನ್ನೋದು ಇಡೀ ವಿಶ್ವದ ಆತ್ಮ. ಹೀ ಈಸ್ ದ ಸೆಲ್ಫ್ ಆಫ್ ದಿ ಯೂನಿವರ್ಸ್. ಬರೀ ನನ್ನ ಮಾತ್ರ ಆತ್ಮ ಮಾತ್ರ ಅಲ್ಲ, ಹೀ ಈಸ್ ದ ಸೆಲ್ಫ್ ಆಫ್ ದಿ ಎಂಟೈರ್ ಯೂನಿವರ್ಸ್. ಸೊ ದಟ್ಸ್ ವೈ ದ ಓಂ ನಮ ಶಿವಾಯ ಮಂತ್ರ ಇಸ್ ದೇರ್. ಓಂ ರಿಪ್ರೆಸೆಂಟ್ಸ್ ದ ಇನ್ಫೈನೈಟ್ ಬ್ರಹ್ಮನ್. ನಮಃ ಶಿವಾಯ, ನಮಃ ಶಿವಾಯ. ಓಂ ಅಂದರೆ
ಭಗವಂತ. ನಾಮ ಶಿವಾಯ ಅಂದರೆ ಪಂಚಭೂತಗಳು, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಪಂಚಭೂತಗಳಿಂದ ಆಗುವ ಪ್ರಪಂಚ. ದಿ ವರ್ಲ್ಡ್ ಮೇಡ್ ಅಪ್ ಆಫ್ ಫೈವ್ ಎಲಿಮೆಂಟ್. ಓಕೆ, ದಿ ಸೆಲ್ಫ್ ಆಫ್ ದ್ಯಾಟ್ ಈಸ್ ಆಲ್ಸೋ ಶಿವ. ಅದರ ಆತ್ಮ ಕೂಡ ಶಿವನೇ. ದಿ ಸೆಲ್ಫ್ ಆಫ್ ದ್ಯಾಟ್ ಯೂನಿವರ್ಸ್ ಈಸ್ ಆಲ್ಸೋ ಶಿವ. ವಾಟ್ ಯು ಸಿ ಎಸ್ ಫೈವ್ ಎಲಿಮೆಂಟ್ಸ್ ಈಸ್ ಬಿಕಾಸ್ ಆಫ್ ಸೆನ್ಸ್ ಆರ್ಗನ್ಸ್. ಪಂಚೇಂದ್ರಿಯಗಳ ಕಾರಣದಿಂದ ಪಂಚಭೂತಗಳು ಕಾಣ್ತಾ ಇದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಗೆ ಪಂಚ ಪ್ರಪಂಚ ಕಾಣ್ತಾ ಇದೆ. ಬಿಕಾಸ್ ಆಫ್ ಫೈವ್ ಸೆನ್ಸ್ ಆರ್ಗನ್ಸ್ ಯು ಆರ್ ಸೀಯಿಂಗ್ ದ ವರ್ಲ್ಡ್. ಬಟ್ ವಾಟ್ ಈಸ್ ಔಟ್ ದೇರ್ ಈಸ್ ಶಿವ ಓನ್ಲಿ, ಬ್ರಹ್ಮನ್ ಓನ್ಲಿ. ನನ್ನ ಒಳಗೆ ಮತ್ತು ಹೊರಗೆ ಶಿವನೇ ಇರುವುದು. ದಿ ಕಾನ್ಷಿಯಸ್ನೆಸ್ ಅಲೋನ್ ಈಸ್ ದೇರ್ ಇನ್ ಮೀ, ಈಸ್ ಕಾನ್ಷಿಯಸ್ನೆಸ್ ಇನ್ ದ ವರ್ಲ್ಡ್ ಈಸ್ ಎಕ್ಸಿಸ್ಟೆನ್ಸ್. ಹೊರಗಡೆ ಅಸ್ತಿತ್ವವಾಗಿ ಕಾಣ್ತಾನೆ, ನನ್ನೊಳಗೆ ಚೈತನ್ಯವಾಗಿ ಕಾಣ್ತಾ ಇದ್ದಾನೆ. ಒಳಗೆ ಚೈತನ್ಯ, ಹೊರಗೆ ಅಸ್ತಿತ್ವವಾಗಿ ಕಾಣುವನು, ಅವನೇ ಶಿವ, ಶಿವಸ್ವರೂಪಿ. ಆಕಾಶ, ಆಕಾಶ ಇದೆ, ಅಸ್ತಿತ್ವ ಇದೆ. ದಿ ಸ್ಪೇಸ್ ಈಸ್ ದೇರ್, ಎಕ್ಸಿಸ್ಟೆನ್ಸ್. ಸೂರ್ಯ ಇದ್ದಾನೆ, ಅಸ್ತಿತ್ವ. ಚಂದ್ರ ಇದ್ದಾನೆ, ಅಸ್ತಿತ್ವ. ಸೂರ್ಯ, ಚಂದ್ರ, ಎಕ್ಸಿಸ್ಟೆನ್ಸ್ ಈಸ್ ದೇರ್. ಸನ್ ಈಸ್ ದೇರ್, ಮೂನ್ ಈಸ್ ದೇರ್, ಟ್ರೀ ಈಸ್ ದೇರ್, ಮರ ಇದೆ, ಪ್ಲ್ಯಾಂಟ್ ಈಸ್ ದೇರ್, ಗಿಡ ಇದೆ, ರಿವರ್ ಇಸ್ ದೇರ್, ನದಿ ಇದೆ. ಓಕೆ, ದೆನ್ ಬೆಳಕು ಇದೆ, ಲೈಟ್ ಈಸ್ ದೇರ್. ಆ ಈಸ್ ಅಂದರೆ ಅಸ್ತಿತ್ವ. ಎಲ್ಲ ಕಡೆ ಅಸ್ತಿತ್ವ ಆಗಿರುವನೇ ಶಿವ. ಅದಕ್ಕೆ ನಮ್ಗೆ ಆಸ್ತಿಕ ಅಂತ ಹೇಳೋದು. ಅದಿಲ್ಲ ಅಂತ ಹೇಳೋದು ನಾಸ್ತಿಕ ಅಂತ ಹೇಳೋದು. ಭಗವಂತ ಇಲ್ಲ ಅಂತ ಹೇಳಿ, ಆ ಅಸ್ಥಿ 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 ಅಂದರೆ ಇರುವಿಕೆ 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 ಇದೆಲ್ಲ, ಅದು ಭಗವಂತ. ಅಸ್ಥಿ ಕುರ್ಚಿ ಇದೆ, ಕುರ್ಚಿಗೆ ರೂಪ, ಆ ರೂಪ ಯಾಕೆ ಕಾಣ್ತಿದೆ, ಕಣ್ಣಿದ್ದು ಕಾಣ್ತದೆ, ಇದರಿಂದ ಅಸ್ತಿತ್ವ ಇದೆ. ಆ ಅಸ್ತಿತ್ವವಾಗಿ ಎಲ್ಲ ಕಡೆ ಸರ್ವವ್ಯಾಪಿ ಆಗಿದ್ದಾನೆ, ಅವನೇ ಶಿವ, ಅವನೇ ಆತ್ಮ. ಒನ್ ಹೂ ಈಸ್ ಪರ್ವೇಡಿಂಗ್ ದ ಎಂಟೈರ್ ಯೂನಿವರ್ಸ್ ಇನ್ ದ ಫಾರ್ಮ್ ಆಫ್ ಎಕ್ಸಿಸ್ಟೆನ್ಸ್. ಒನ್ ಹೂ ಈಸ್ ದೇರ್ ಇನ್ ಮೀ ಆಸ್ ಕಾನ್ಷಿಯಸ್ನೆಸ್, ಚೈತನ್ಯ. ಹಿ ಈಸ್ ಶಿವ. ಆ ಶಿವಸ್ವರೂಪಿಗೆ, ಶಿವಸ್ವರೂಪಿಯಾದ ದಕ್ಷಿಣಾಮೂರ್ತಿಗೆ ಆ ಭಗವಂತನ ಸ್ವರೂಪಿಯಾದ ದಕ್ಷಿಣಾಮೂರ್ತಿ ಸ್ವರೂಪಿಯಾದ ಸದ್ಗುರುವಿಗೆ ನನ್ನ ನಮನಗಳು. ಈ ದಕ್ಷಿಣಾಮೂರ್ತಿ ಸ್ತೋತ್ರ ಇದು ಆತ್ಮಜ್ಞಾನದ ಸ್ತೋತ್ರ. ಇದು ದಕ್ಷಿಣಾಮೂರ್ತಿ ಅಂದರೆ ಒಬ್ಬ ವ್ಯಕ್ತಿಯ ಸ್ತೋತ್ರ ಅಂತ ತಿಳ್ಕೊಬಿಡಿ. ದಿಸ್ ಇಸ್ ನಾಟ್ ಅಬೌಟ್ ಎ ಪರ್ಸನ್. ದ ಟೀಚಿಂಗ್ ಈಸ್ ಅಬೌಟ್ ದಿ ಸೆಲ್ಫ್. ಆತ್ಮಜ್ಞಾನದ ಸ್ತೋತ್ರ ಇದು. ನಾನು ಯಾರು ಅಂತ ಹೇಳ್ತಾ ಇರೋ ಸ್ತೋತ್ರ, ನಾನು ಶಿವಸ್ವರೂಪಿ ಅಂತ ಹೇಳ್ತಾ ಇರೋ ಸ್ತೋತ್ರ. ದಿಸ್ ಈಸ್ ಟೀಚಿಂಗ್ ಯು ಆರ್ ಆಫ್ ದ ನೇಚರ್ ಆಫ್ ಶಿವ, ಯು ಆರ್ ಆಫ್ ದ ನೇಚರ್ ಆಫ್ ಕಾನ್ಷಿಯಸ್ನೆಸ್. One who hears the meaning of this, ಈ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಯಾರು ಕೇಳ್ತಾರೋ, ಸ್ತೋತ್ರದ ಅರ್ಥವನ್ನು ಶ್ರವಣ ಮಾಡಿ
ಮನನ ಮಾಡಿ ನಿಧಿಧ್ಯಾಸ ಮಾಡ್ತಾರೋ, ಒನ್ ಹೂ ಹಿಯರ್ಸ್ ದಿಸ್, ಅಂಡರ್ಸ್ಟ್ಯಾಂಡ್ ದಿಸ್ ಆ್ಯಂಡ್ ಕಾಂಟೆಂಪ್ರೇಟ್ಸ್ ಆನ್ ದಿಸ್ ಆ್ಯಂಡ್ ಚಾಂಟ್ಸ್ ದಿಸ್, ಯಾರೋ ಅದನ್ನು ಸ್ತೋತ್ರ ಮಾಡ್ತಾರೋ, ಹೀ ವಿಲ್ ಅಟೇನ್ ಶಿವಸ್ವರೂಪ. ಅವನು ಶಿವಸ್ವರೂಪಿ ಆಗ್ಬಿಡ್ತಾನೆ, ಅವನ ಜೀವನ್ ಮುಕ್ತನಾಗ್ಬಿಡ್ತಾನೆ. ಆ ಜೀವನ್ ಮುಕ್ತನಾಗಿ ಅಷ್ಟ ಸಿದ್ಧಿಗಳನ್ನು ಪಡಿತಾನೆ. ಅಷ್ಟ ಸಿದ್ಧಿಗಳಂದ್ರೆ ಯಾವುದು? ಎಂಟು ಸಿದ್ಧಿಗಳಿದೆ, ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಇಷ್ಟ, ವಿಷಿತ್ವ ಅಂತ. ಇದರ ಏನೋ, ಓಹೋ ಅವನಿಗೇನು ಭಾಳ ಸಿದ್ಧಿಗಳಿದೆ, ಪವಾಡ ಮಾಡ್ತಾನೆ ತಿಳ್ಕೊಬಿಡಿ. ಅಣಿಮ ಅಂದರೆ ನಾನು ಅನ್ನೋದು ಆತ್ಮ ಅನ್ನೋದು ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಸೂಕ್ಷ್ಮ, ಅದಕ್ಕೆ ಅಣಿಮ ಅಂತ ಹೇಳೋದು. ಶುದ್ಧ ನಾನು ಸೂಕ್ಷ್ಮಕ್ಕಿಂತ ಸೂಕ್ಷ್ಮ. ದಿಸ್ ದಿ ಐ ಕಾನ್ ಸಿ, ವಿ ಹ್ಯಾವ್ ಅ ಲಾಟ್ ಆಫ್ ಕಾನ್ಸೆಪ್ಟ್ ಆಫ್ ಸ್ಪಿರಿಚುವಾಲಿಟಿ ಆ್ಯಂಡ್ ಸಿದ್ಧೀಸ್, ಮಿರಾಕಲ್ಸ್. ದಿಸ್ ಈಸ್ ನಾಟ್ ಮಿರಾಕಲ್, ದಿಸ್ ಅಬೌಟ್ ಆತ್ಮ. ದಿ ಸೆಲ್ಫ್ ಈಸ್ ಸ್ಮಾಲರ್ ದ್ಯಾನ್ ದಿ ಸ್ಮಾಲ್ ಅಣಿಮ. ಮಹಿಮ, ದಿ ಸೆಲ್ಫ್ ಈಸ್ ಬಿಗ್ಗರ್ ದ್ಯಾನ್ ಬಿಗ್ಗರ್, ಆತ್ಮ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡದು, ಚೈತನ್ಯ ರೂಪಿಯದು. ಗರಿಮ, ಎಲ್ಲದಕ್ಕಿಂತ ಶ್ರೇಷ್ಠವಾದ್ದು. ಓಕೆ, ಲಕಿಮ, ಎಲ್ಲದಕ್ಕಿಂತ ಹಗುರವಾದ್ದು. ದಿ ಸೆಲ್ಫ್ ಯು ಒನ್ ಅಟ್ ಒನ್ ಅಟೈನ್ಸ್ ಏಟ್ ಸಿದ್ಧೀಸ್. ನಾವು ದಿ ಮೊಮೆಂಟ್ ವಿ ಸಿದ್ಧಿ ವಿ ಥಿಂಕ್ ಆಫ್ ಸಿದ್ಧೀಸ್ ದಿ ಮಿರಾಕಲ್ಸ್. ದಿಸ್ ಇಸ್ ನಾಟ್ ಅ ಮಿರಾಕಲ್ ಆಫ್ ಎ ಫಿಸಿಕಲ್ ಮಿರಾಕಲ್. ದಿ ಕಾನ್ಷಿಯಸ್ನೆಸ್ ಯು ಅಂಡರ್ಸ್ಟ್ಯಾಂಡ್ ಆ್ಯಸ್ ಏಟ್ ಪವರ್ಸ್ ಆಫ್ ಕಾನ್ಷಿಯಸ್ನೆಸ್. ಇಟ್ಸ್ ಕಾಲ್ಡ್ ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಇಷಿತ್ವ, ವಶಿತ್ವ. ಅಣಿಮ ಮೀನ್ಸ್ ಸ್ಮಾಲರ್ ದ್ಯಾನ್ ಸ್ಮಾಲರ್, ಸ್ಮಾಲೆಸ್ಟ್, ಸಣ್ಣದಕ್ಕಿಂತ ಸಣ್ಣದು. ಯಾವುದು? ಚೈತನ್ಯ, ಕಾನ್ಷಿಯಸ್ನೆಸ್. ಮಹಿಮ ಮೀನ್ಸ್ ಬಿಗ್ಗರ್ ದ್ಯಾನ್ ದ ಬಿಗ್ಗೆಸ್ಟ್, ದೊಡ್ಡದಕ್ಕಿಂತ ದೊಡ್ಡದು. ಯಾವುದು? ಚೈತನ್ಯ. ಗರಿಮ, ಗರಿಮ ಅಂದರೆ ಎಲ್ಲದಕ್ಕಂತೂ, ಹಾಂ, ಗರಿಮ ಅಂದರೆ ಎಲ್ಲದಕ್ಕಿಂತ ಭಾರವಾದ್ದು, ಹೆವಿಯರ್ ದ್ಯಾನ್ ದಿ ಹೆವಿಯೆಸ್ಟ್, ಚೈತನ್ಯ. ಲಗಿಮ ಮೀನ್ಸ್ ಲೈಟರ್ ದ್ಯಾನ್ ದಿ ಲೈಟೆಸ್ಟ್, ಎಲ್ಲದಕ್ಕಿಂತ ಹಗುರವಾದ್ದು. ಪ್ರಾಪ್ತಿ ಮೀನ್ಸ್ ಏನು ಬೇಕಾದ್ರೂ ಸಿಗುವಂಥದ್ದು. ಪ್ರಾಪ್ತಿ, ಗೆಟಿಂಗ್ ವಾಟ್ ಎವರ್ ಯು ವಾಂಟ್. ಪ್ರಾಕಾಮ್ಯ ಮೀನ್ಸ್ ಪ್ರಾಕಾಮ್ಯ ಮೀನ್ಸ್ ವಾಟ್ ಎವರ್ ಯು ಡಿಸೈರ್ ಯು ಗೆಟ್ ಇಟ್. ಇಚ್ಛಾ, ಏನು ಇಚ್ಛೆ ಮಾಡ್ತೀರಾ ಸಿಗುವಂಥದ್ದು. ಯಾವುದಕ್ಕೆ? ಎಲ್ಲ ಆತ್ಮನೇ, ಬೇರೆ ಯಾವುದೂ ಅಲ್ಲ. ಓಕೆ, ಈಶಿತ್ವ. ಈಶಿತ್ವ ಅಂದರೆ ದಿ ಮಾಸ್ಟ್ರಿ ಆಫ್ ದ ಕ್ರಿಯೇಷನ್, ಈ ವಿಶ್ವದ ಮೇಲೆ ಒಡೆತನ. ಯಾರಿಗೆ? ಆತ್ಮನಿಗೆ. ಆತ್ಮ ಈಶ್ವರ ಒಡೆಯನದು. ದಿ ಸೆಲ್ಫ್ ಈಸ್ ದ ಮಾಸ್ಟರ್ ಆಫ್ ದಿ ಯೂನಿವರ್ಸ್. ವಶಿತ್ವ, ಎಲ್ಲ ವಸ್ತುಗಳ ಮೇಲೆ ಕಂಟ್ರೋಲ್, ಕಂಟ್ರೋಲ್ ಓವರ್ ದಿ ಆಲ್ ದಿ ಥಿಂಗ್ಸ್. ಯಾರಿಗಿದೆ? ಆತ್ಮನಿಗೆ ಮಾತ್ರ. ಅದು ನಾನು ಅಂತ ತಿಳ್ಕೊಳ್ತೇವೆ. ಯು ರಿಯಲೈಸ್ ಐ ಆಮ್ ದ್ಯಾಟ್, ರೈಟ್? ಅದರ್ಸ್ ಪೀಪಲ್ ಹ್ಯಾವ್ ವೆರಿ ವೆರಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮಿರಾಕ್ಯುಲಸ್ ಪವರ್ಸ್. ಒನ್ ಹೂ ಅಟೈನ್ಸ್ ದ್ಯಾಟ್, ಹೀ ಈಸ್ ಆಫ್ ದಿ ಫಾರ್ಮ್ ಆಫ್ ಶಿವ. ಯಾರು ಇದನ್ನು ಶ್ರವಣ ಮನನ ನಿಧಿಧ್ಯಾಸ ಮಾಡಿ ಇದನ್ನು ತಿಳ್ಕೊಳ್ತಾನೋ, ಒನ್ ಹೂ ರಿಯಲೈಸ್ ದಿಸ್ ಥ್ರೂ ಶ್ರವಣ ಮನನ ನಿಧಿಧ್ಯಾಸ, ಒನ್ ಹೂ ಕಾಂಟೆಂಪ್ರೇಟ್ಸ್ ಆನ್ ಹಿಯರ್ಸ್ ದಿಸ್, ಕಾಂಟೆಂಪ್ರೇಟ್ಸ್ ಆನ್ ದಿಸ್ ಆ್ಯಂಡ್ ರಿಯಲೈಸ್ ದಿಸ್ ಆ್ಯಂಡ್ ಚಾನ್ಸ್ ದಕ್ಷಿಣಾಮೂರ್ತಿ ಸ್ತೋತ್ರ, ಹೀ ವಿಲ್ ಅಟೈನ್ ಶಿವಸ್ವರೂಪ. ಅವನು ಶಿವಸ್ವರೂಪಿ ಆಗ್ತಾನೆ, ಹೀ ವಿಲ್ ಬಿಕಮ್ ಜೀವನ್ಮುಕ್ತ, ಹೀ ವಿಲ್ ಬಿಕಮ್ ಲಿಬರೇಟೆಡ್. ಸಚ್ಚೆ ದಕ್ಷಿಣಾಮೂರ್ತಿ ವಿಟ್ ಬೋಡೋನ್. ಅಂತ ದಕ್ಷಿಣಾಮೂರ್ತಿಗೆ ನಮ್ಮ ನಮನಗಳು. ಆಯ್ತಾ ಸ್ತೋತ್ರ? ಆಯ್ತಾನೆ?